ಹೆಂಡತಿ ಮಕ್ಕಳಿಗೆ ಮಾತ್ರ ಅಲ್ಲ, ಮದುವೆಗೋಸ್ಕರ ಎಲ್ರಿಗೂ ಮೋಸ ಮಾಡ್ತಾ ಇದ್ದಾರೆ. ನಮ್ ಪೂಜಾ ಸತ್ಯ ಹೇಳ್ಬಿಡ್ತಾಳೆ ಅಂತ ಅವಳಿಗೆ ತೊಂದರೆ ಮಾಡಿರ್ಬೇಕು. ಈಗ ಈ ಶ್ರೇಷ್ಠ ನಮ್ ಪೂಜನ ಹಿಂದೆ ಯಾಕೆ ಬಿದ್ದಿದ್ದಾಳೆ ಅಂತ ಗೊತ್ತಾಯ್ತಲ್ಲ. ಈಗಿದೆ ನಡ್ರಿ ಮಾವ, ಇವತ್ತಂತೂ ಆ ಶ್ರೇಷ್ಠನ ಖಂಡಿತ ಸುಮ್ನೆ ಬಿಡೋದಿಲ್ಲ. ಅವಳಿವತ್ತು ನನ್ ತಂಗಿನ ನನಗ್ ಒಪ್ಸಿ ಅವ್ರ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ತರ ಮಾಡ್ತೀನಿ. ನಡ್ರಿ ಮಾವ. ಅಲ್ಲ ಭಾಗ್ಯ, ನನ್ ಮಾತು ಕೇಳು. ಅಲ್ಲ ಶಿವೂ, ದೇವ್ರೆ ಏನ್ ಮಾಡಿದ್ರು ಇವಳು ಅಲ್ಲಿ ಹೋಗ್ತೀನಿ ಅಂತಿದ್ದಾಳಲ್ಲ. ಭಾಗ್ಯ, ನೀನ್ ಅಲ್ಲಿಗೆ ಹೋದ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗತ್ತೆ. ಅಲ್ಲಿರೋದು ಬೇರೆ ಯಾರು ಅಲ್ಲ, ನಿನ್ನ ಗಂಡ ತಾಂಡವು. ನೀನ್ ಅಲ್ಲಿಗೆ ಹೋದ್ರೆ ನಿನ್ನ ಮನಸ್ಸು ಸಂಸಾರ ಎರಡು ಚೂರ ಆಗೋಗತ್ತೆ. ಏನ್ ಮಾಡುದಿರಳು, ಇದನ್ನ ನಿನಗೆ ಹೇಳೋ ತರಾನೂ ಇಲ್ಲ. ನೀನೇನಾದ್ರೂ ಅಲ್ಲಿಗೆ ಹೋದ್ರೆ ನಿನ್ ಸಂಸಾರ ಹಾಳಾಗಿ ಹೋಗತ್ತೆ. ಶೋ, ನಿನ್ಗೆ ಈ ವಿಷಯ ಗೊತ್ತಾಗದೆ ಈ ಮದ್ವೆ ನಿಲ್ಸಿ ನಿನ್ ಸಂಸಾರ ಉಳಿಸೋ ಪ್ರಯತ್ನ ನಿನ್ ತಂಗಿದ್ದು, ಅದಕ್ಕೆ ನೀನೇ ತಣ್ಣೀರ್ ಹಾಕ್ಬೇಡ ಭಾಗ್ಯ. ಏನ್ ಸರ್ ಸಪ್ಪು ಕೂತಿದ್ದೀರಾ? ನಿಮ್ದೇ ಅಲ್ವಾ ಮದ್ವೆ, ಸ್ವಲ್ಪ ಖುಷಿ ಖುಷಿಯಾಗಿರ್ಬೋದಲ್ವಾ? ಇಲ್ಲಿ ನಮ್ಗೇನೊಂದಾಗಿದೆ, ಇವನಿಗೂ ಸ್ಮೈಲ್ ಅಂತೆ ಸ್ಮೈಲ್. ನೋಡಿ, ಒಂದೊಂದು ಮಂತ್ರ ಹೇಳಿ ಸ್ವಾಹಾಕಾರ ಕೊಡ್ಬೇಕಾದ್ರೆ ತುಪ್ಪ ಹಾಕ್ಬೇಕು ನೀವು, ಸರಿನಾ? ಓಂ ವೈಶ್ವಾನರಾಯ ಲೀಲಾ ಧೀಮಹೇ ತನ್ನ ಅಗ್ನಿದೇವ ಪ್ರಚೋದಯಾತ್ ಅಗ್ನಿಂ ಧ್ಯಾಯ ಮೇ. ಓಂ ವೈಶ್ವಾನರಾಯ ವಿದ್ಮಹೇ ಲಾಲಿ ಲಲಾಯ ಧೀಮಹೇ ತನ್ನ ಅಗ್ನಿದೇವ ಪ್ರಚೋದಯಾತ್ ಅಗ್ನಿಂ ಸ್ಥಾಪಯಾಮಿ. ಓಂ ಘಂ ಗಣಾನಾಹಾಂತವ ಗಣಪತಿ ಗಂ ಅವಾಮಹೇ ಕವಿಂ ಕವೇನ ಉಪಮಶ್ರವಸ್ವಂ ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣ ಸ್ವಾನ ಶೃಣ್ಣನ್ನೋ ತಪಸ್ಸೀರ ಸಾಧನ ಸ್ವಾಹ ಗಂ ಗಣಪತೇ ಇದಂ ನೋಪ. ಅದು ಹುಡುಗಿ ಕಡೆಯವರು ಹೆಣ್ಣನ್ ಕರ್ಕೋ ಬನ್ನಿ. ಪುರೋಹಿತ್ರೆ, ಮದ್ವೆ ಹೆಣ್ಣು ಬರಲ್ವಂತೆ. ಏನ್ ಹೇಳ್ತಾ ಇದ್ದೀರಾ? ಇಲ್ಲ ಇಲ್ಲ, ಮದ್ವೆ ಹೆಣ್ಣು ಬರಲ್ಲ. ನೀವೆಲ್ಲ ಏನ್ ಮನಸ್ ದೊಡ್ಡವ್ರ ಹತ್ರ ಹೇಗ್ ನಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ದೊಡ್ಡವರು ದೊಡ್ಡವ್ರ ತರ ನಡ್ಕೊಂಡ್ರೆ ನಾವು ಚೆನ್ನಾಗೇ ಇರ್ತೀವಿ, ಇಲ್ಲ ಅಂದ್ರೆ ನಾವ್ ಹೇಗ್ ಬಿಹೇವ್ ಮಾಡ್ಬೇಕೋ ಹಾಗೆ ಮಾಡ್ತೀವಿ. ನೋಡಮ್ಮ, ನೀನು ಸುಮ್ನೆ ಅವ್ರ ಜೊತೆ ಹೋಗು, ಇಲ್ಲ ಅಂದ್ರೆ ಇನ್ನೂ ತಳ್ಬಿಡ್ತೀವಿ ಅಷ್ಟೇ. ಮತ್ತೆ ನೀವು ಸುಸ್ತಾಗಿದ್ದೀರ, ಬನ್ನಿ ಸುಧಾರಿಸ್ಬಿಡಿ ಬನ್ನಿ. ಇಲ್ಲ ಪೂಜಾ, ಇಲ್ಲ ನಾವ್ ಒಳಗೆ ಹೋಗ್ಬೇಕು. ಅತ್ತೆ ನೀವ್ ಫಸ್ಟ್ ಸುಧಾರಿಸ್ಕೊಳ್ಳಿ ಅತ್ತೆ, ಆಮೇಲೆ ಹೋಗೋಣ ಬನ್ನಿ ಅತ್ತೆ. ನಾನ್ ಸುಧಾರಿಸ್ಕೊಳಕ್ ಆಗಲ್ಲ, ನಾವ್ ಒಳಗೋಗ್ಬೇಕು ಈಗ್ಲೇ, ಈಗ್ಲೇ ನಾವ್ ಒಳಗೋಗ್ಬೇಕು ಪೂಜಾ. ಅಯ್ಯೋ ಅತ್ತೆ, ಏನಾಯ್ತತ್ತೆ, ಯಾಕೆ ಇಷ್ಟ ಆಯ್ತಿದ್ದೀರಾ? ಮುಗಿತು ಪೂಜಾ, ಎಲ್ಲ ಮುಗಿತು, ಎಲ್ಲ ಕತೆ ಮುಗಿದೋಯ್ತು ಪೂಜಾ. ಅತ್ತೆ ಯಾಕೆ ಈಗ ಆಡ್ತಿದ್ದಾರೆ? ಏನಾದ್ರೂ ಎಲ್ಲ ವಿಷಯ ಗೊತ್ತಾಗೋಯ್ತಾ? ಅತ್ತೆ ಏನಾಯ್ತತ್ತೆ, ನೀವ್ ಈ ತರ ಆದ್ರೆ ನನ್ಗೇನು ಅರ್ಥ ಆಗಲ್ಲ. ಏನಾಗತ್ತೋ ಗೊತ್ತಿಲ್ಲ ಪೂಜಾ, ಏನಾಗತ್ತೋ ಗೊತ್ತಿಲ್ಲ. ಆದ್ರೆ ಶ್ರೇಷ್ಠ ಮದುವೆ ಮಾಡಿಬಾರ್ದು ಪೂಜಾ, ಅದನ್ನ ನಡೆಯತ್ನ ಬಿಡೋದು ಇಲ್ಲ.
ಮದ್ವೆ ಏನಾದ್ರು ನಡೆದೋದ್ರೆ ಅಂದ್ರೆ ಅತ್ತೆಗೆ ಎಲ್ಲ ವಿಷಯ ಗೊತ್ತಾಗಿದೆ. ರೇ ಇನ್ ನಾನ್ ಸುಮ್ನೆ ಪೂರಕ್ ಆಗಲ್ಲ ರೀ, ಈ ಹುಚ್ಚಾಟ ಎಲ್ಲ ನಿಲ್ಲಿಸ್ಲೇಬೇಕು. ಬೇಡ ಯಶೋದ, ನಾನು ಹೇಳಿದ ಅರ್ಥ ಮಾಡ್ಕೊ. ರೀ ನಾವ್ ಯಾರ ಮುಂದೆ ಸಣ್ಣವರಾದ್ರೂ ಪರವಾಗಿಲ್ಲ, ಆದ್ರೆ ಈ ಹುಚ್ಚಾಟ ಮಾತ್ರ ನಿಲ್ಲೇಬೇಕು. ನಿನ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ, ಇದೆಲ್ಲ ಹುಚ್ಚಾಟ ಬೇಡ ಅಂದೆ ತಾನೆ. ಸುಮ್ನೆ ಹೋದ್ಯ, ಹಸೆ ಮನೆ ಮೇಲೆ ಕೂತ್ಯ, ಮದ್ವೆ ಆದ್ಯ ಅಂತಿರ್ಬೇಕು. ಇದೆಲ್ಲ ಹುಚ್ಚಾಟ ಬೇಡ, ಇಲ್ಲಾಂದ್ರೆ ನಾನು ಸುಮ್ನೆ ಇರಲ್ಲ. ಏನ್ರಿ ಮಾಡ್ತೀರಾ? ನೋಡಿ ಇವತ್ತು ನನ್ ಮದ್ವೆ, ನಾನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನೋ ಅದನ್ನ ಮಾಡೇ ಮಾಡ್ತೀನಿ. ಸುಮ್ನೆ ನನ್ನ ಇರಿಟೇಟ್ ಮಾಡಕ್ ಬಂದ್ರೆ ನನ್ ಯಾರನ್ನು ಬಿಡಲ್ಲ. ಸುಮ್ನೆ ಬಂದ್ವಾ ತಿಂದ್ವಾ ಹೋದ್ವಾ ಅಂತ ಇರ್ಬೇಕು, ಅದ್ ಬಿಟ್ಟು ನನಗೆ ಹಿಂಸೆ ಕೊಟ್ರೆ ಅಪ್ಪ ಅಮ್ಮ ಅಂತಾನು ನೋಡಲ್ಲ, ಹೊರಗಡೆ ಆಗ್ತಾ ಇರ್ತೀನಿ. ರೇ ಹೋಗ್ರಿ ಸುಮ್ನೆ ಇಲ್ಲಿಂದ. ಸ್ಟಾರ್ಟ್ ದ ಮ್ಯೂಸಿಕ್. ಈ ಶ್ರೇಷ್ಠ ಏನಾಗಿದೆ, ಒಳ್ಳೆ ಮೈ ಮೇಲೆ ದೆವ್ವ ಬಂದಿರೋ ತರ ಆಡ್ತಿದ್ದಾಳೆ. ಒಂದ್ಸಲ ಈ ಮದ್ವೆ ಮುಗಿದ್ರೆ ಸಾಕು ಅಂತ ಆಗಿದೆ. ಇವಳು ನೋಡಿದ್ರೆ ಡಾನ್ಸು ನಾಟಕ ಅನ್ಕೊಂಡ್ ಏನೇನೋ ಮಾಡ್ತಾ ಇದ್ದಾಳೆ. ನೀನೇ ಸಂಭಾಳಿಸ್ತೀನಿ ಅನ್ಕೊಂಡಿದ್ದೆ ಅತ್ತೆ, ನಾನ್ ಹೇಳಿದ್ರೆ ನೀವ್ ನಂಬ್ತಾ ಇದ್ರ ಅತ್ತೆ? ಇಲ್ಲ ಖಂಡಿತ ನೀವ್ ಇದನ್ ಯಾವ್ದನ್ನು ನಂಬ್ತಿರ್ಲಿಲ್ಲ. ಯಾಕೆ ಹೇಳಿ, ನಿಮ್ ಮಗನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದೀರ, ನಂಬಿಕೆ ಇಟ್ಕೊಂಡಿದೀರ. ಮಗ ಅಂದ್ರೆ ಪ್ರಾಣ ಅತ್ತೆ ನಿಮ್ಗೆ. ಅದೇ ಮಗ ಸೊಸೆನ ಬಿಟ್ಟು ಬೇರೆ ಯಾವ್ದೋ ಹೆಂಗ್ಸಿಂದ ಬಿದ್ದಿದ್ದಾರೆ ಅಂದ್ರೆ ನೀವ್ ನಂಬ್ತಿದ್ರ ಅತ್ತೆ? ನಿಮ್ ಮಗನ್ಗೆ ಅವನ್ ಲೆವೆಲ್ಗೆ ನಿಮ್ ಸೊಸೆ ಅಂತ ಅವಳು ಮ್ಯಾಚ್ ಆಗ್ತಾ ಇಲ್ಲ, ಅದಕ್ಕೆ ಇಂಥ ಶ್ರೇಷ್ಠ ಅಂತ ಮಾಡರ್ನ್ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದಾನೆ. ಒಂದಲ್ಲ ಒಂದಿನ ಆ ಹುಡುಗಿನ ಮದ್ವೆ ಮಾಡ್ಕೊಂಡು ನಿಮ್ ಮನೆಗ್ ಸೊಸೆ ಆಗಿ ಕರ್ಕೊಂಡ್ ಬರ್ತಾನೆ ಅಂತ ನಾನ್ ಹೇಳಿದಿದ್ರೆ ನೀವ್ ನಂಬ್ತಿದ್ರ ಅತ್ತೆ? ಅದಕ್ಕೆ ಅತ್ತೆ ಇದನ್ನ ಯಾರಿಗೂ ಹೇಳದ್ ಬೇಡ, ಇದೆಲ್ಲ ನನ್ನ ಹತ್ರನೇ ಇರ್ಲಿ, ನಾನೇನಾದ್ರೂ ಮಾಡೋಣ ಅಂತ ನಿರ್ಧಾರ ತಗೊಂಡೆ. ಅತ್ತೆ ಅತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಯಾವ್ದೇ ಕಾರಣಕ್ಕೂ ಭಾಗ್ಯಕ್ಕಂಗ್ ಮಾತ್ರ ಗೊತ್ತಾಗ್ಬಾರ್ದು ಅತ್ತೆ. ಇಷ್ಟು ದಿನ ನಾನು ವಿಷಯ ಮುಚ್ಚಿಡೋದಕ್ಕೆ ಕಾರಣನೇ ಇದು ಅತ್ತೆ. ಅಕ್ಕಂಗೆ ಏನಾದ್ರೂ ಇದು ಗೊತ್ತಾಯ್ತು ಅಂದ್ರೆ ಹುಡ್ಕಂಡಿಂದ ತಡ್ಕೊಳ್ಳಲ್ಲ ಅತ್ತೆ. ಅತ್ತೆ ಈ ವಿಷಯ ಬರೀ ನಿಮಗ್ ಮಾತ್ರ ಗೊತ್ತಿರೋದ ಅಥವಾ ಭಾಗ್ಯಕ್ಕ? ಇಲ್ಲ ಇಲ್ಲ, ಭಾಗ್ಯಂಗೇನು ಗೊತ್ತಿಲ್ಲ, ಭಾಗ್ಯಂಗೇನು ಗೊತ್ತಿಲ್ಲ. ಅದನ್ನ ಹೇಳೋ ಧೈರ್ಯನು ನನಗಿಲ್ಲ. ಅವಳು ಗೊತ್ತಾದ್ರೆ ಎಲ್ಲ ಹಾಳಾಗೋಗುತ್ತೆ, ಪಾಪ ಅವಳಗ್ ತಡ್ಕೊಳ್ಳೋ ಶಕ್ತಿ ಇಲ್ಲ. ಪೂಜಾ ಅವಳಗ್ ಗೊತ್ತಾಗಕ್ ಮುಂಚೆ ಈ ಮದ್ವೆ ನಿಲ್ಬೇಕಮ್ಮ, ಈ ಮದ್ವೆ ನಿಲ್ಬೇಕು. ಹೌದು ಅತ್ತೆ, ಇದನ್ನ ನಾವೇ ಮಾಡ್ಬೇಕು. ಅತ್ತೆ ಬನ್ನಿ ಅತ್ತೆ, ಇವತ್ತು ಯಾವ್ದೇ ಕಾರಣಕ್ಕೂ ಈ ಮದ್ವೆ ಆಗಕ್ ನಾವು ಬಿಡ್ಬಾರ್ದು. ಭಾಗ್ಯಕ್ಕನ್ ಸಂಸಾರ ಯಾವ್ದೇ ಕಾರಣಕ್ಕೂ ಹಾಳಾಗ್ಬಾರ್ದು. ಅದ್ ಏನಾಗುತ್ತೋ ಆಗ್ಬಿಡ್ಲಿ, ನಡೀರಿ ಅತ್ತೆ.
ಆದ್ರೆ ಪೂಜಾ, ನೋಡಲ್ಲಿ ಆ 4 ಜನ ದಡು ತೀರ್ ನಿಂತಿದಾರಲ್ಲ, ಅವ್ರನ್ನ ಒಳಗಡೆ ಬಿಡಲ್ಲ ಪೂಜಾ. ನಾವ್ ಹೇಗ್ ಒಳಗೋಗೋದು, ಹೇಗ್ ಮದ್ವೆ ನಿಲ್ಸದಮ್ಮ? ತುಂಬಾ ಭಯ ಆಗ್ತಾ ಇದೆ.